हेलो फ्रेंड्स, नानु निम्म होस्ट मंसूर। नीवु नोड़ता इदिरा टेक्निकली कन्नड चैनल। इवत्तिन वीडियो नली नावु ओवल स्पीकर इतर अदु बट्टे चेंज माड़ादु हेगे अंत हेळ्कोड्तीनी। ई वीडियो नली स्टेप बै स्टेप वसाब्रु इद्दरू कूड अदन्न पेपर चेंज माड़बहुदु। सो फ्रेंड्स, प्लीज डू सब्सक्राइब एंड लाइक शेर मै वीडियोस एंड चैनल। ಮತ್ತೆ ಈ ತರ ವಿಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಹಿಟ್ ಮಾಡ್ಕೊಳ್ಳಿ। ಲೇಟೆಸ್ಟ್ ಎವ್ರಿ ವೀಕ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ। ವಿಡಿಯೋ ಸ್ಟಾರ್ಟ್ ಮಾಡೋಣ। ಇದು ಓವಲ್ ಸ್ಪೀಕರ್ ಅಂತ ಹೇಳ್ತಾರೆ। ಯಾವುದಾದರೂ ಸ್ಪೀಕರ್ ಇರಲಿ, ಓವಲ್ ಇರಲಿ ರೌಂಡ್ ಇರಲಿ, ಚೇಂಜ್ ಪ್ರೊಸೀಜರ್ ಎಲ್ಲ ಒಂದೇ ಥರ ಇರುತ್ತೆ। ಸೊ ಈ ಸ್ಪೀಕರಲ್ಲಿ ಏನಾಗಿದೆ ಅಂದರೆ ಇದು ಡ್ಯಾಮೇಜ್ ಆಗಿದೆ ಕೆಳಗಡೆ ಬಿದ್ದು। ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ನಾವು ಇದಕ್ಕೆ ಯೂಸ್ ಆಗದಂತ ಪದಾರ್ಥ ಯಾವುದು ಯಾವುದು ಅಂದರೆ ಕಾಯಲು ಮೇನ್ ಐಟಮು, ಇದು ಸ್ಪೈಡರ್ ಅಂತಾರೆ ಇದಕ್ಕೆ। ಅದಾದ ನಂತರ ಪೇಪರ್ ಮೇನ್ ಥಿಂಗ್, ಇದರಲ್ಲೂ ವೆರೈಟೀಸ್ಗಳು ಬರುತ್ತೆ, ಮುಂದೆ ವಿಡಿಯೋಸಲ್ಲಿ ಖಂಡಿತ ಹೇಳ್ಕೊಡ್ತೀನಿ। ಫೆವಿ ಬಾಂಡ್, ಫೆವಿ ಟೈಟ್ ಎಲ್ಲಾಗಬೇಕು ಅಂತ ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ। ಇದು ಫ್ಲೆಕ್ಸ್ ಪೇಪರ್ ಅಂತಾರೆ ಇದಕ್ಕೆ, ಇದು ವೈಂಡಿಂಗಲ್ಲಿ ಯೂಸ್ ಆಗಿ ವೈಂಡಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ, ಮಾರ್ಕೆಟಲ್ಲಿ ಎಲ್ಲಾದರೂ ಸಿಗುತ್ತೆ ನಿಮಗೆ। ಸೀಸರ್ ಬೇಕಾಗತ್ತೆ, ಫಸ್ಟು ನಾವು ಈ ಪೇಪರ್ನ ರಿಮೂವ್ ಮಾಡ್ತೀನಿ। ಇಲ್ಲಿ ನಾವು ಥಿನ್ನರ್ ಇರುತ್ತಲ್ಲ, ಥಿನ್ನರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒದ್ದೆ ಹಾಕ್ಬಿಟ್ರೆ ಬಂದ್ಬಿಡುತ್ತೆ। ಒಳಗಡೆ ಸ್ಪೈಡರ್ ಇದೆ, ಆ ಸ್ಪೈಡರ್ ಕೂಡ ನಾವು ಕಟ್ ಮಾಡಿಬಿಟ್ಟು ತೆಗಿಬೇಕು। ವಿಡಿಯೋ ಜಾಸ್ತಿ ಉದ್ದಾಗತ್ತೆ ಅಂತ ನಾನು ಈ ಥರ ಕಟ್ ಮಾಡಿ ಆಲ್ರೆಡಿ ಮಡಗಿದ್ದೀನಿ, ಥಿನ್ನರ್ ಹಾಕಿದ್ನಲ್ಲ ಅದರಿಂದ ಸ್ವಲ್ಪ ಕೊಳೆ ಹಾಕಿದ್ದೆ। ಇದು ಸ್ಪೈಡರ್ ಕಟ್ ಮಾಡಿ ಎಲ್ಲ ತೆಗೆದಿದ್ದೀನಿ। ಇದು ನೆಕ್ಸ್ಟು ಈ ಲೇಯರ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು, ಅದು ಕೂಡ ವಿಡಿಯೋ ಉದ್ದ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಮಾಡಿ ಮಡಗಿದ್ದೀನಿ। ಸೊ ಫ್ರೆಂಡ್ಸ್, ಕ್ಲೀನ್ ಆದ ನಂತರ ಈ ಥರ ಕಾಣಿಸುತ್ತೆ ನಮ್ಮ ಸ್ಪೀಕರ್, ಎಲ್ಲ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಬಾರ್ಡ್ರಿ ಎಲ್ಲ ಕ್ಲೀನ್ ಆಗಿದೆ, ಇಲ್ಲೂ ಕ್ಲೀನ್ ಆಗಿದೆ। ಕಾಯಲ್ ಒಳಗಡೆನೂ ಕೂಡ ಕ್ಲೀನಾಗಿ ಮಾಡಬೇಕು, ಕಾಯಲ್ ನೋಡಿ ಈ ಥರ ಸ್ಮೂತಾಗಿ ಹೋಗಬೇಕು। ಭಾಳ ಸ್ಪೀಕರಲ್ಲಿ ಏನಾಗುತ್ತೆ, ಡಸ್ಟ್ ಕೂತ್ಕೊಳ್ಳುತ್ತೆ, ಮ್ಯಾಕ್ಸಿಮಮ್ ಓವಲ್ ಸ್ಪೀಕರ್ ಏನಿರುತ್ತೆ ಅದರಲ್ಲಿ ಡಸ್ಟ್ ಕೂತ್ಕೊಳ್ಳುತ್ತೆ। ಸೊ ಕ್ಲೀನಾಗಿ ಫ್ಲೆಕ್ಸಿ ಪೇಪರಲ್ಲಿ ನಾವು ಕ್ಲೀನ್ ಮಾಡಿ ಅಪ್ಡೇಟ್ ಮಾಡಬೇಕು। ಏನಾದರೂ ವಿಡಿಯೋಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ, ಇವಾಗ ಚೆಕ್ ಮಾಡ್ಕೋಬೇಕಾಗತ್ತೆ ಕಾಯಲ್ ಸರಿ ಇದೆಯಾ, ಸ್ಪೈಡರ್ ಸರಿ ಇದೆಯಾ। ಇದು ನೋಡಿ, ಇದು ಸ್ವಲ್ಪ ಓವರ್ ಸೈಜ್ ಇದೆ ಕಾಯಲ್ಲು। ಸೊ ಅದೇನು ಮಾಡ್ತೀನಿ ಅಂದರೆ ನಾನು ಅದನ್ನು ಸಿಸರ್ ಮೂಲಕ ನಾನು ಅದಕ್ಕೆ ಕಟ್ ಮಾಡ್ಕೊಳ್ತೀನಿ, ಜಸ್ಟ್ ಅದೇ ಸ್ಪೈಡರ್ನ ಕಟ್ ಮಾಡ್ಕೊಂಡಿದ್ದೀನಿ। ಇವಾಗ ನೋಡಿ ಸ್ಪೈಡರ್ ಸ್ಮೂತಾಗಿ ಒಳಗಡೆ ಹೋಗುತ್ತೆ, ಸ್ವಲ್ಪ ಟೈಟಾಗಿ ಹೋದರೂ ಏನು ಇಶ್ಯೂ ಇಲ್ಲ, ಇಷ್ಟೊಂದು ಹೋಗಬೇಕು। ಭಾಳ ಸ್ಮೂತ್ ಆಗಿಬಿಟ್ರೆ ಏನಾಗುತ್ತೆ, ಅಲ್ಲಿ ಗಮ್ ಏನು ಹಾಕ್ತೀವಿ ನಾವು ಅದನ್ನು ರಿಲೀಸ್ ಮಾಡ್ಕೊಳತ್ತೆ। ಸೊ ಈ ಥರ ನೋಡಿಕೊಂಡು ಇಸ್ ಪರ್ಫೆಕ್ಟ್ ಆಗಿದೆ ಇವಾಗ। ನೆಕ್ಸ್ಟ್ ಆ ಫ್ಲೆಕ್ಸ್ ಪೇಪರಲ್ಲಿ ಕಾಯಲ್ ಒಳಗಡೆ ಹಾಕಿ ನಾವು ಇನ್ಸ್ಟಾಲ್ ಮಾಡ್ತೀವಿ। ಅದಕ್ಕಿಂತ ಮುಂಚೆ ಈ ಕಾಯಲ್ ಏನಿದೆ ಅದು ಈ ಟರ್ಮಿನಲ್ಸ್ ಏನು ಬರುತ್ತೆ ಆ ಟರ್ಮಿನಲ್ಸು ಆಪೋಸಿಟ್ ಮಡಗಬೇಕಾಗತ್ತೆ, ಅದು ಬಹಳ ಇಂಪಾರ್ಟೆಂಟ್। ಇದು ಆಪೋಸಿಟ್ ಮಡಗಿಬಿಟ್ರೆ ನಾವು ಕ್ಲೀನಾಗಿ ಕೂತ್ಕೊಳ್ಳಲ್ಲ, ಸೊ ಈ ಇದೆಯಲ್ಲ ಪರ್ಫೆಕ್ಟಾಗಿ ಅದು ಟರ್ಮಿನಲ್ ಹತ್ತಿರನೇ ನಾವು ಹಾಕಬೇಕು। ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಪೇಪರ್ ಕಾಯಲ್ ಒಳಗಡೆ ಹಾಕಿ, ಕಾಯಲ್ ಇಂಪಾರ್ಟೆಂಟ್, ಟರ್ಮಿನಲ್ಸ್ ಇಂಪಾರ್ಟೆಂಟು, ಈ ಥರ ಒಳಗಡೆ ಕಾಯಲಲ್ಲಿ ಕೂರಿಸಿದಾಗ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ। ನಾವು ಇದೇ ಮೇನ್ ಸ್ಟೆಪ್, ಇದು ಕೂಡ ಇದೇ ಮೇನ್ ಸ್ಟೆಪ್ಪು, ಇಲ್ಲೇ ಸ್ಟೆಪ್ ಏನಾದರೂ ರಾಂಗ್ ಮಾಡಿದ್ರೆ ನಿಮಗೆ ಬಹಳ ಕಷ್ಟ ಆಗ್ಬಿಡುತ್ತೆ, ಟೈಟಾಗಿ ಕೂತ್ಕೊಳ್ಳುತ್ತೆ ಒಂಚೂರು ಸ್ವಲ್ಪ ಒಳಗಡೆ ನೋಡ್ತಾ ಇರ್ಬೋದು ಒಂಚೂರು ಗ್ಯಾಪ್ ಇದೆ ಆ ವೈಂಡಿಂಗ್ಗೆ, ಕಾಯಲಲ್ಲಿ ಏನು ವೈಂಡಿಂಗ್ ಆಗಿದೆ ಅದರಿಂದ ಮೇಲೆ ಒಂಚೂರು ಒಂದು ಅರ್ಧಾಗ ಅಷ್ಟು ಗ್ಯಾಪ್ ಬಿಟ್ಟು ಮಡಗಬೇಕು ಈ ಥರ, ಆಚೆಯಿಂದ ಇಷ್ಟು ಥರ ಕಾಣಿಸುತ್ತೆ। ಆಮೇಲೆ ಈ ಟರ್ಮಿನಲ್ಸ್ ಏನಿದೆ ಅದು ಇನ್ಸೈಡ್ ಫೋಲ್ಡ್ ಮಾಡಿಬಿಡ್ಬೇಕು, ಫಸ್ಟ್ ಕರೆಕ್ಟಾಗಿದೆಯಾ ನೋಡಿಕೊಂಡು ನಂತರ ಈ ಟರ್ಮಿನಲ್ಸ್ ಏನಿದೆ ಆ ಟರ್ಮಿನಲ್ಸು ಒಳಗಡೆ ಫೋಲ್ಡ್ ಮಾಡಿಬಿಡ್ಬೇಕು, ಓಕೆನಾ। ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದನ್ನು ಗ್ಲೂ ಹಾಕಿ ನಾವು ಫಿಟ್ಟಿಂಗ್ ಮಾಡ್ತೀವಿ ಫೆವಿ ಬಾಂಡ್, ಇದು ಇವಾಗ ಪರ್ಫೆಕ್ಟ್ ಸೈಜಲ್ಲಿ ಕೂತ್ಕೊಳ್ತಾ ಇದೆ। ಇದನ್ನು ಏನು ಮಾಡ್ತೀನಿ ಅಂದರೆ ಗ್ಲೂ ಹಾಕಿ ಅಪ್ಡೇಟ್ ಮಾಡ್ತೀವಿ, ಒಣಗಿಸ್ಬಿಟ್ಟು 5 ಮಿನಿಟ್ಸ್ ವೇಟ್ ಮಾಡಬೇಕಾಗತ್ತೆ। ಸೊ ಈ ಸ್ಟೆಪ್ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ, ಏನಕ್ಕೆಂದರೆ ವಿಡಿಯೋ ಬಹಳ ಉದ್ದ ಆಗೋದ್ರಿಂದ
ಸ್ಪೈಡ್ರ್ ಎಲ್ಲ ಕ್ಲೀನಾಗಿ ಕೂತ್ಕೊಂಡಾದಮೇಲೆ ಸೀಸರು ಯಾವುದು ಹಾರ್ಟ್ ಡಿಸ್ಟರ್ಬ್ ಏನಾದರೂ ಇರುತ್ತೆ ಅದರಲ್ಲಿ ನೋಡಿಬಿಟ್ಟು ಈ ಥರ ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ರಾಲ್ ಡೆಡ್ಡು ಎರಡು ತಗೊಂಡು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು, ಅದು ಬ್ಲ್ಯಾಕ್ ಆಗುತ್ತೆ. ಅದಾದ ನಂತರ ಅದನ್ನು ತಗೊಂಡು ಈ ಥರ ಕ್ಲೀನಾಗಿ ಅರಾಲ್ ಡೆಟ್ ಹಾಕಿದ್ರೆ ಏನು ಅಡ್ವಾಂಟೇಜ್ ಅಂದರೆ, ಕಾಯಲ್ಲಿ ನಾವು ಅದು ಏನು ಪೇಪರ್ ಇದೆ ಫ್ಲೆಕ್ಸ್ ಪೇಪರ್ ಅದು ತೆಗೆದಾಗ ಕಾಯಲ್ಲು ರಿಲೀಸ್ ಆಗಲ್ಲ. ಅದನ್ನು ಅದಾದ ನಂತರ ಇದು ಫೆವಿಬಾಂಡ್ ಹಾಕಿ ಪೇಪರ್ಗೆ ಹಾಕ್ತಾ ಇದ್ದೀನಿ. ಅದೇ ಥರ ಸೇಮು ಸ್ಪೀಕರ್ಗೂ ಕೂಡ ಹಾಕಿ ಈ ಥರ ಫಿಟ್ಟಿಂಗ್ ಮಾಡಿಬಿಡ್ತೀನಿ. ನೋಡ್ತಾ ಇರ್ಬೋದು ಈ ಥರ ಸ್ಟೆಪ್ ಹಾಕಿ ಗಮ್ ಹಾಕಿ ಕೊಡ್ತಾ ಇರೋದು. ಇಲ್ಲೂ ಸೇಮ್ ನಮ್ಮ ಅದೇ ಥರ ಕ್ಲೀನ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಅದು ತಗೊಂಡು ಈ ಥರ ಫುಲ್ ಫಿಲ್ ಮಾಡಿಬಿಡ್ಬೇಕು. ಅದು ಫಿಲ್ ಮಾಡಾದಮೇಲೆ ಅದು ಕೂಡ ಒಂದು ಡ್ರೈ ಒಂದು 10-15 ನಿಮಿಷ ಒಣಗೋಕ್ಕೆ ಮಡಗಬೇಕಾಗತ್ತೆ. ನಾನು ಇದು ಫಾಸ್ಟ್ ಅರಾಲ್ ಡೆಟ್ಟು ಹಾಕಿರೋದು. ಇದನ್ನು ನೀವು ಕಸ್ಟಮರ್ ಏನಾದರೂ ಇದೆ ಅಂದರೆ ಅರ್ಜೆಂಟ್ ಏನಿಲ್ಲ ಅಂದರೆ ಸ್ಲೋ ಅರಾಲ್ ಡೆಟ್ ಹಾಕಿ. ಫಸ್ಟು ನೀವು ಸ್ಲೋ ಅರಾಲ್ ಡೆಟ್ಟಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಪ್ಲೀಸ್ ಯೂಸ್ ಸ್ಲೋ ಅರಾಲ್ ಡೆಟ್. 10 ನಿಮಿಷ ಆಗಿದ್ದು ನಾನು ಯೂಸ್ ಮಾಡ್ತಾ ಇರೋದು ಫಾಸ್ಟ್ ಅರಾಲ್ ಡೆಟ್. ಏನಕ್ಕಂದರೆ ನಾವು ಫಾಸ್ಟ್ ಕೆಲಸ ಮಾಡ್ತೀವಿ, ರೆಗ್ಯುಲರಾಗಿ ಮಾಡ್ತಾ ಇರೋದ್ರಿಂದ ಫಾಸ್ಟ್ ಆಗುತ್ತೆ. ನಾನು ಏನು ಹೇಳ್ತೀನಿ, ಕ್ಲೀನಾಗಿ ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ, ಕ್ಲೀನಾಗಿ ಫಿಲ್ ಮಾಡಬೇಕಾಗತ್ತೆ. ರೌಂಡ್ ಫುಲ್ಲು ಕ್ಲೀನಾಗಿ ಸುತ್ತ ನೋಡಿ ಫಿಲ್ ಮಾಡಿ ಒಂಚೂರು ಗ್ಯಾಪ್ ಇಲ್ದಂಗೆ ಫಿಲ್ ಮಾಡಬೇಕು. ಇಲ್ಲಿ ಅರಾಲ್ ಡೇಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಹಳ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇನ್ ಫ್ಯೂಚರ್ ರಿಲೀಸ್ ಆಗೋದು ಆ ಥರ ಏನು ನಿಮಗೆ ಪ್ರಾಬ್ಲಮ್ಗಳು ಬರಲ್ಲ. ಕಂಪ್ನಿ ಫಿಟ್ಟಿಂಗ್ ಏನಿರುತ್ತೆ ಅದೇ ಥರ ಫಿಟ್ಟಿಂಗ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಇವಾಗ ಒಂದು 10-15 ನಿಮಿಷ ಮಡಗಾದ್ಮೇಲೆ ಫುಲ್ಲು ಹಾರ್ಡ್ ಆಗಿದೆ. ಇದನ್ನು ನಾವೇನು ಮಾಡ್ತೀನಿ ಅಂದರೆ ಫಸ್ಟು ಟರ್ಮಿನಲ್ನ ಆಚೆ ತಗೋಬಿಡ್ತೀನಿ. ಅದಾದ ನಂತರ ನಾನು ಇದು ಫ್ಲೆಕ್ಸ್ ಪೇಪರ್ ಏನಿದೆ ಅದನ್ನು ಜೋಪಾನವಾಗಿ ಸ್ಮೂತಾಗಿ ಇದನ್ನು ರಿಮೂವ್ ಮಾಡಬೇಕಾಗತ್ತೆ. ಇದು ನಾವೇನು ಅರಾಲ್ಡೆಟ್ ಹಾಕಿರ್ತೀವಿ ಅದು ಸೈಡಲ್ಲಿ ಅಂಟ್ಕೊಂಡಿರುತ್ತೆ. ಫಸ್ಟ್ ಅದನ್ನು ರಿಲೀಸ್ ಮಾಡಬೇಕಾಗತ್ತೆ. ಇದನ್ನು ಕ್ಲೀನಾಗಿ ನೋಡಿಕೊಂಡು, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ಪು, ಈ ಸ್ಟೆಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಸ್ಪೀಕರ್ ಬಟ್ಟೆ ಕಾಯಲ್ಲಿ ನಾವು ಏನು ಹಾಕಿದ್ದೀವಿ ಅದೆಲ್ಲ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಇಷ್ಟೇ, ಬಹಳ ಕೆಲಸ. ಹೊಸಬ್ರು ಕೂಡ ಈ ಸ್ಟೆಪ್ನ ಕ್ಲೀನಾಗಿ ಮಾಡ್ಕೋಬೋದು. ಅಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಖಂಡಿತ ಹಾಕಿ. ಈ ಟರ್ಮಿನಲ್ಸ್ ಏನಿದೆ ಈ ಟರ್ಮಿನಲ್ಸ್ನ ನಾನು ಆಮೇಲೆ ಬ್ಲೇಡ್ ತಗೊಂಡು ಉಚ್ಕೊಳ್ತೀನಿ, ಯಾಕಂದರೆ ಅದರಲ್ಲಿ ಮೇಲೆ ಎನಾಮಲ್ ಇರುತ್ತೆ. ಇಷ್ಟು ಪ್ರೊಸೀಜರ್ ಆದಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಇದು ಸ್ಪೀಕರ್ ವೈರ್, ಲೆಡ್ಡು, ಸಾಲ್ಡ್ರಿಂಗ್ ಪೇಸ್ಟು, ಸಾಲ್ಡ್ರಿಂಗ್ ಗನ್, ಇಷ್ಟೆಲ್ಲ. ಅದಾದ ನಂತರ ಟ್ಯೂಟ್ರು, ಇದು ಒಂದು ಟ್ಯೂಟ್ರ್ ಎಕ್ಸ್ಟ್ರಾ ಇತ್ತು ಅದ್ರ ಜೊತೆ. ಇದು ಒಂದು ಟ್ಯೂಟ್ರ್ ನನ್ನ ಹತ್ರ ಎಕ್ಸ್ಟ್ರಾ ಇತ್ತು, ಕಸ್ಟಮರ್ ಇದು ಟ್ಯೂಟ್ರ್ ಹಾಕ್ಕೊಡಿ ಅಂತ ಹೇಳಿದರು. ಸೊ ಇದು ಟ್ಯೂಟ್ರನ್ನ ಕನೆಕ್ಟ್ ಮಾಡ್ತೀನಿ ಆ ಟರ್ಮಿನಲ್ಸ್ಗೆ. ವಿಡಿಯೋ ಬಹಳ ಉದ್ದ ಆಗುತ್ತೆ ಅದರಿಂದ ಇದರದ್ದು ಪಾರ್ಟ್ 2 ಕೂಡ ಮಾಡಿದ್ದೀನಿ.